ಈಗ ಒಂಬತ್ತನೇ ತನಕ ಮಾಡಿದ್ರೆ ಅಂತ ನೀವು ಹೇಳಿದ್ರೆ ಆಗ ಗೊತ್ತು ನಂಗೆ ನಿಜವಾಗಿ ಗೊತ್ತಿರಲಿಲ್ಲ. ಅದು ಮೂರನೇ ನಾಲ್ಕನೇ ಐದನೇ ಆರನೇ ಅದು ಹೇಗೆ ಆಯ್ತು ಬೇರೆಲ್ಲ? ಅದು ಮೂರನೇ ವ್ಯಾಲಿಮ್ಮ ನಾನು ಒಂದು ಹಾಡಾಡಿದೆ ನನ್ನ ದೇವರೇ ಅಂತೇಳಿ. ಹೌದಾಡಿದೆ ಅದು ಬಂದು ನನಗೂ ಈಗಲೂ ಆಶ್ಚರ್ಯ ಆಗುತ್ತೆ. ಅದನ್ನು ಬರೀ 15,000 ಮ್ಯೂಸಿಕ್ ಮಾಡಿಸಿದ್ದೀನಿ, ಬರೀ 15,000. ಆದರೂ ಆ ಹಾಡು ಎಲ್ಲ ಕಡೆ ಹಿಟ್ಟಾಯಿತು. ನಾಲ್ಕನೇ ವ್ಯಾಲಿಮಿಗೆ ಒಂದು ಒಬ್ಬರು ಬಂದು ಅವರು ಸಹಾಯ ಮಾಡಿದರು. ಐದನೇ ವ್ಯಾಲಿಮಿಗೆ ಪಾಸ್ಟರ್ MV ದೇವರಾಜ್ ಎಂಬುದಾಗಿದ್ದಾರೆ, ಅವರು ನನಗೆ ಫುಲ್ ಸಹಾಯ ಮಾಡಿ. ಆರನೇ ವ್ಯಾಲಿಮಿಗೆ ಪಾಸ್ಟರ್ ಸ್ಯಾಮ್ಸನ್ ಅವರು ನನಗೆ ಸಹಾಯ ಮಾಡಿ. ಏಳನೇ ವ್ಯಾಲಿಮಿಗೆ ಬ್ರದರ್ ಕೊಟ್ರೇಶ್ ಎಂಬುದಾಗಿದ್ದಾರೆ ಹೂವಿನಡಗಲಿಯಲ್ಲಿ, ಅವರು ಸಹಾಯ ಮಾಡಿ. ಎಂಟನೇ ವ್ಯಾಲಿಮಿಗೆ ದೇವರು ನನ್ನನ್ನು ಬಂದಂಥ CD ವಿಷಯದಲ್ಲಿ ದೇವರು ನನ್ನನ್ನು ನಡೆಸಿದರು. ಈಗ ಒಂಬತ್ತನೇ ವ್ಯಾಲಿಮಿಗೆ ಆಲ್ರೆಡಿ ದೇವರು ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಒಬ್ಬ ಮಹೇಶ್ ಎಂಬ ಬ್ರದರನ್ನು ಎಬ್ಬಿಸಿದರು. ಅದ್ಭುತವಾದ ಈ ಒಂಬತ್ತು ವ್ಯಾಲಿ ಮಾಡಬೇಕಂದ್ರೆ ಈಗಿನ ಎಲ್ಲ ಸಿಚುವೇಶನ್ ನೋಡಿದರೆ 900,000 ಬೇಕು. ಆದರೆ ಯೇಸು ಕ್ರಿಸ್ತನು 1 ರೂಪಾಯಿ ಇಲ್ಲದಂಗೆ ನನ್ನನ್ನು ನಡೆಸಿದ್ದಾರೆ. ಅದ್ಭುತವಾದ, ನಿಜವಾಗಿ ದೊಡ್ಡ ಅದ್ಭುತ. ಆತನ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಈ ಈ ಇದು ನನ್ನ ಹಾಡು ಎಂಬ ಒಂದು ಹಾದಿಯಲ್ಲಿ ನೀವು ಇಷ್ಟೊಂದು, ಇದು ನಿಮ್ಮ ಹಾಡು, ನಿಮ್ಮ ಹಾಡು ಒಂಬತ್ತು ವ್ಯಾಲಿಮಾಗಿ, ಇದು ನನ್ನ ಹಾಡು ಅನ್ನೋದಕ್ಕಿಂತ ದೇವರು ಕೊಟ್ಟಂತ ಹಾಡು. ಹೌದೌದು, ನಿಜವಾಗಿ ನಿಮ್ಮ ಮುಖಾಂತರ ದೇವರು ದಯಪಾಲಿಸಿದ್ರೆ ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ತಲಂತ ಇದೆ. ಬಂದ್ರೆ ಹೌದು, ಒಬ್ಬರ ಹಾಡಂತೆ ನಿಮ್ಮ ಹಾಡಿರಲ್ಲ, ಒಬ್ಬರ ಸ್ವರದಂತೆ ನಿಮ್ಮ ಸ್ವರ ಇರೋದಿಲ್ಲ. ಹೌದು ಹೌದು, ನಾವು ಹಾಡನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳ್ಬೋದು, ಅದೇ ಅದರ ಸ್ವರ ಮಾತ್ರ ಬೇರೆ ಬೇರೆ ಅಲ್ಲ. ಬದರ್ ಅದನ್ನು ನಾವು ಕಾಪಿ ಮಾಡ್ಲಿಕ್ಕೆ ಆಗಲ್ಲ, ನಿಜವಾಗಿ ಖಂಡಿತ ಇಲ್ಲ. ಸೊ ವಿಶೇಷವಾಗಿ ಕೆಲವೊಂದು ನನ್ನ ಈ ಆಶ್ರಯ TV ವೀಕ್ಷಕರಿಗೆ ಒಂದು ವಿಷಯ ಹೇಳ್ತೀನಿ. ನಿಮಗೆಲ್ಲಾದರೂ ನಂಬಿಕೆ ಹೆಜ್ಜೆ ಎಂಬುದಾಗಿ ನಿಮ್ಮ ಕಣ್ಣಲ್ಲಿ ಕಂಡ್ರೆ ಅದನ್ನು CD ತೆಗೆದುಕೊಳ್ಳಿ. ಈಗೆಲ್ಲ ಪೆಂಡೆಯವರಲ್ಲಿ ಮೆಮೊರಿ ಚಿಪ್ಪಲ್ಲಿ ಹಾಕ್ಕೊತ ಇದ್ದೀರಾ, ಆದರೆ ನೀವು CD ತೆಗೆದುಕೊಂಡು ನಿಜವಾಗಿ ನಿಮ್ಮ ಮನೆಯಲ್ಲಿ ಅದನ್ನು ಹಾಕಿ, ನಿಮ್ಮ ಮನೆಯಲ್ಲಿ ಅದನ್ನು ಹಾಕಿ ಕೇಳ್ತಾ ಇರುವಾಗಲೇ ಬಿಡುಗಡೆ ಆಗುತ್ತೆ. ಒಂದು ಘಟನೆ ಹೇಳ್ತೀನಿ ಬ್ರದರ್. ನಿನ್ನನ್ನೇ ನಂಬಿ ಬಂದೆ ಯೇಸಯ್ಯ ಎಂಬುದಾಗಿ ಒಂದು ಹಾಡಿದೆ ನಂದು 5ನೇ ವ್ಯಾಲಿಮಲ್ಲಿ. ಆ ಹಾಡು ಹಾಕಿ ಆ ಅಮ್ಮ, ಒಬ್ಬ ಅಮ್ಮ ಕೆಲಸ ಮಾಡ್ತಾನೇ ಇದೆ. ಕೆಲಸ ಮಾಡ್ತಾ ಇರುವಾಗ ಅದು ಮಗುವಿನ ಬಗ್ಗೆ ಅದು ಗಮನನೇ ಕೊಟ್ಟಿಲ್ಲ. ಆ ಮಗು ಹೋಗಿ ಆ ಹೀಟರನ್ನು ನೀರಲ್ಲಿ ಹಾಕಿರ್ತಿತ್ತಲ್ಲ ಅದನ್ನು ಹೋಗಿ ಮುಟ್ಟಿದೆ. ಕರೆಂಟ್ ಅದನ್ನು ಆವರಿಸಿಕೊಂಡಿದೆ. ಕ್ಷಣ ಮಾತ್ರದಲ್ಲಿ ಆ ದೇವರು ಅದರಿಂದ ಬಿಡುಗಡೆ ಮಾಡಿ, ಆ ಹಾಡು ಓಡ್ತಾ ಇರುವಾಗಲೇ ಆ ಬಿಡುಗಡೆ ಮಾಡಿ ಆ ಮಗುವಿಗೆ ಉಳಿಸಿದೆ. ಇವತ್ತಿನ ದಿನ ಆ ಮಗು ಸಾಕ್ಷಿಯಾಗಿದೆ. ಯಾಕೆಂದರೆ ಯೇಸುಕ್ರಿಸ್ತನ ಹಾಡುಗಳು ಮನೆಯಲ್ಲಿ ಯಾವಾಗಲೂ ಓಡ್ತಾ ಇರುವಾಗ ಕೇಳ್ತಾ ಇರೋ ಹಾಡುಗಳು ಓಡ್ತಾ ಇರುವಾಗಲೇ ಮನೆಯಲ್ಲಿರುವಂಥ ಎಲ್ಲ ದುರಾತ್ಮಗಳು ಓಡಿ ಹೋಗು. ಐದನೇ CD ತನಕ ನೀವು CD ಮಾಡಿದ್ರ, ಆರನೇ CD ಹೇಗೆ ಹೇಗೆ ಅಂದರೆ ನೀವು ಹಾಡುಗಳನ್ನು ತುಂಬ, ನಾನು ಕೇಳಲ್ಪಟ್ಟೆ ನೀವು 200ಕ್ಕಿಂತಲೂ ಹೆಚ್ಚಾಗಿ ಹಾಡುಗಳನ್ನು ಬರೆದಿದ್ದೀರಾ ಅಂತ. ಮೊದಲೇ ಬರೆದಿದ್ದ ಹಾಡುಗಳನ್ನು ಅದರಲ್ಲಿ ಯೂಸ್ ಮಾಡಿದ್ರ ಅಥವಾ ಇನ್ನೂ ತುಂಬ ಹಾಡುಗಳು ಹಾಗೆ ಬಾಕಿ ಇದೆಯಾ ಅದು ಗೊತ್ತಿಲ್ಲ. 5ನೇ volume ಹೇಗೆ ಪ್ರಿಪೇರ್ ಮಾಡಿದ್ರು ಬ್ರದರ್? ಅಂದರೆ ಈ ಕಾಲದಲ್ಲಿ ಒಂದು CD ಮಾಡೋದೇ ಕಷ್ಟ ಬ್ರದರ್, ಒಬ್ಬೊಬ್ಬರು ಒಂದು CD ಮಾಡಿ. ನಿಜವಾಗಿ ಯಾಕಂದರೆ ದೇವರಿಗೆ ಸ್ತೋತ್ರ, ನೀವು ಇಂದು 9 volume ದೇವರು ನಿಮಗೆ ಸಹಾಯ ಮಾಡಿದ್ದಾರೆ. ನಿಜವಾಗಿ ದೇವರಿಗೆ ನಾನು ಕರ್ತನಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಯಾಕಂದರೆ ಈಗಿನ ದಿನಮಾನ ಕಲಿತವರು ತುಂಬ ಆಸೆ ಪಡ್ತಾರೆ, ಒಳ್ಳೆ ಮ್ಯೂಸಿಕ್ ಬರಬೇಕು, ಒಳ್ಳೆ ಮ್ಯೂಸಿಕ್ ಇರಬೇಕು, ವೆಸ್ಟರ್ನ್ ಸ್ಟೈಲ್ ಇರಬೇಕು, ಕ್ಲಾಸಿಕಲ್ ಇರಬೇಕು, ಹಾಗಿರಬೇಕು, ಹೀಗಿರಬೇಕು, ಒಳ್ಳೆ ಪ್ರೊಫೆಷನಲ್ ಆರ್ಟಿಸ್ಟ್ನವ್ರು ಇರಬೇಕು, ಅಂದರೆ ಪ್ರೊಫೆಷನಲ್ ರೆಕಾರ್ಡಿಂಗ್ ಸ್ಟುಡಿಯೋ ಇರಬೇಕು, ಇಂಥವರೇ ಮಿಕ್ಸಿಂಗ್ ಮಾಡಬೇಕು, ಹೀಗೇ ಕವರ್ ಬರಬೇಕು, ಹೀಗೇ ಸ್ಟ್ಯಾಂಪಿಂಗ್ ಆಗಬೇಕು, ಎಲ್ಲ ಕೆಲವ್ರದ್ದು ಆಸೆ ಇರ್ತದೆ ಹೇಳ್ತೀನಿ ನಾನು. ಯಾಕಂದರೆ ಅವ್ರ ಬಜೆಟ್ ಮೇಲೆ ನೀವು ಹೇಳಿದ್ರಿ 12,000, ಮೊನ್ನೆ ಒಬ್ಬರು ಬಂದಿದ್ದು 10,000, ಅದ್ಭುತ. ಆದರೆ ಈಗಿನ ಕಾಲದಲ್ಲಿ 100,000 ಏನನ್ನು ಕೇಳಿ, ನನ್ನ ಕೇಳಿದಾಗ ಅನುಭವ ಆಗಿ 100,000 1.5 lakh ಅಂತ ಹೇಳ್ತಾರೆ, 3.5 lakh 2.5 lakh. ತುಂಬ ಜನ CD ಮಾಡ್ತಾರೆ, ಹಣ ಹಾಕ್ತಾರೆ, ಕೈ ಸುಟ್ಕೊಳ್ತಾರೆ, ಯಾಕಂದರೆ ಅದರಲ್ಲಿ ಏನು ಬಂದಿರೋದಿಲ್ಲ ಅವರಿಗೆ. ಎಲ್ಲ ಕಡೆ CD ತೊಗೊಂಡೋಗ್ತಾರೆ, ಚರ್ಚಲ್ಲಿ ಸಭೆಗಳನ್ನ ಕೇಳಿದ್ದೀನಿ ತುಂಬ ಕಡೆ, ಪಾಪ ಏನು ಅದರಿಂದ ಬಂದಿರೋದಿಲ್ಲ ಅವರಿಗೆ. ಈಗ ಸಹಾಯ ಮಾಡೋರು ಯಾರದ್ದು ಇದ್ದರೆ ಇನ್ನೊಂದು ಸೈಡಿಗೆ ಕೈ ಹಾಕೊಂಡು ಧೈರ್ಯ ಬರ್ತದೆ. ಈಗ ಫಸ್ಟ್ ಏಡ್ CD ಸೇಲ್ ಆಗಿಲ್ಲ ಅಂದರೆ ಎರಡನೇ CD ಧೈರ್ಯ ಅಂತೂ ಖಂಡಿತ ಬರೋದಿಲ್ಲ. ಅದೇ ಕರ್ತನು ಯಾವ ಸೇವಕರ ಮುಖಾಂತರ, ಯಾರ ಮುಖಾಂತರ ಮಾತನಾಡಿ ಅದಕ್ಕೊಂದು ಫಂಡ್ ಏನಾದರೂ ಮಾಡಿದರೆ ನಾವು ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ. ನನ್ನ CD ಹೋಗಲೇ ಹೋಗಲಿ, ಕರ್ನಾಟಕ ಜನರು ಹಾಡು ಕೇಳಿದ್ರೆ ಸಾಕು, ಅನೇಕ ಜನರ ರಕ್ಷಣೆ ಹೊಂದಿದ್ರೆ ಸಾಕು, ಅಥವಾ ಅದ್ಭುತ ಹೊಂದಿದ್ರೆ ಸಾಕು. ನೀವು ಹೇಳಿದಾಗೆ ಅದ್ಭುತ, ಎಲ್ಲ CD ನಿಮಗೆ ದೇವರು ಒಬ್ಬೊಬ್ಬರು ಸಹಾಯಕನನ್ನು ಕೊಟ್ಟಿದ್ದಾನೆ, ಕರ್ತನಿಗೆ ನಾನು ಸ್ತೋತ್ರ ಹೇಳುವ. ಅದೇ ನಾನು ಕೇಳಲ್ಪಟ್ಟೆ, ಅನೇಕ ಜನರು ಸಮಸ್ಯೆಗಳಲ್ಲಿ ಅಥವಾ ಫಂಡಿನ ಪ್ರಾಬ್ಲಮ್, ಯಾರು ಸಪೋರ್ಟ್ ಇಲ್ಲದೆ ಆ ಥರ ಮಾಡುವಾಗ ನೀವು ಮಾಡಿರೋ ದೊಡ್ಡ ಅದ್ಭುತ ಅಂತ ನಾನು ನೆನೆಸ್ತೇನೆ, ಕರ್ತನಿಗೆ ಸ್ತೋತ್ರ ಹೇಳ್ತೇನೆ.
ಮತ್ತು ಒಂದು ಸೀಡಿಗೆ ಹಾಡು ಬರೆಯೋದೇ ಕಷ್ಟ ಈಗಿನ ಕಾಲದಲ್ಲಿ ಅಲ್ಲ ಅಂದರೆ ದೇವರು ಕೊಟ್ಟರೆ ನಿಜವಾಗಿ ನಿಮಗೆ ನಾನು ದೇವರ ವಿಶೇಷವಾದ ಕೃಪೆ ನಿಮ್ಮ ಮೇಲೆ ನಾನು ಎನಿಸ್ತೇನೆ. ಯಾಕಂದರೆ ಅಷ್ಟು ಹಾಡುಗಳನ್ನು ಒಂದು ಬರೆಯೋದಂದರೆ ಅದೊಂದು ಸಿಕ್ಕ ವಿಷಯ ಅಲ್ಲ ನನ್ನ ಲೆಕ್ಕದಲ್ಲಿ. ತುಂಬ ಜನ ಪ್ರಯತ್ನ ಪಡ್ತಾರೆ ಬ್ರದರ್ ನಾನು ಎನಿಸ್ತೇನೆ. ಯಾಕಂದರೆ ನನಗೆ ಯಾವಾಗ ಇದೊಂದು ವಿಷಯ ಹೇಳ್ತೇನೆ, ಯಾಕಂದರೆ ಒಂದು ಕಾಲ ಇತ್ತು ತುಂಬ ಕಡಿಮೆ ಸಿಡಿಗಳು, ಯಾರೋ ಫಾದರ್ ಬೆಕ್ಮನ್ಸ್ ಇರ್ಬೋದು ಅಥವಾ ಸುನಿಲ್ ಸೊಂಟಕ್ಕಿ ಅವರು ಇರ್ಬೋದು, ಜೆ ಕೆ ಆಶೀರ್ವಾದ ಇರ್ಬೋದು, ಕಾಳ್ನಾಯ್ಕಿ ಇರ್ಬೋದು, ಹಾಗೆ ಸ್ವಲ್ಪ ಅಪರೂಪ ಕನ್ನಡದಲ್ಲಿ ಭಾರಿ ಕಡಿಮೆ. ದೇವರಿಗೆ ಸ್ತೋತ್ರ ಎಂದು ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಅಂದರೆ ಯವನಸ್ಥರು ದೇವರು ಎಬ್ಬಿಸಿದ್ದಾರೆ ಅವರನ್ನು. ಹಂತದಲ್ಲಿ ಬದರ್ ಹೇಗೆ ಬದರ್ ನೀವು ಹಾಡನ್ನು ಬರೀತೀರಿ ಬದರ್? ಅಂದರೆ ಕೆಲ ಜನ ಹೇಳ್ತಾರೆ ನಾನು ಬರೀ ಲಿರಿಕ್ಸನ್ನು ಬರೀತೇನೆ, ಆಲಯ ನನ್ನ ಆಲಯ ಅಂದು ಬರೆದ್ರಿ ನೀವು, ಅದಕ್ಕೆ ಹಾಡು ಮತ್ತು ಟ್ಯೂನನ್ನು ಹಾಕ್ತಾರೆ ಅಂತ ಕೇಳಿದೆ ನಾನು. ಅಂದರೆ ನನಗೆ ಗೊತ್ತಿಲ್ಲ, ಕೆಲ ಜನ ಟ್ಯೂನನ್ನು ಫಸ್ಟ್ ರೆಡಿ ಮಾಡಿ ಅಂದು ಬರೆದು ಅದಕ್ಕೆ ಮತ್ತೆ ಪದಗಳನ್ನು ಹಾಕ್ತಾರೆ. ಬ್ರದರ್ ನೀವು ಹೇಗೆ ಬದರ್ ಈಗ ಅಷ್ಟು 200 ಹಾಡು ಅಂತ ಹೇಳಿದ್ರೆ ನನಗೆ ಒಂಥರ ಆಗ್ತದೆ ಬ್ರದರ್. ಅಂದರೆ ಹಾಡುಗಳ ಜೊತೆಗೆ ನೀವು ಟ್ಯೂನ್ ವಿದ್ ಟ್ಯೂನ್ ಲಿರಿಕ್ಸನ್ನು ಹಾಕ್ತೀರಾ ಅಥವಾ ಫಸ್ಟ್ ಟ್ಯೂನ್ ರೆಡಿ ಮಾಡ್ತೀರಾ, ಹೇಗೆ ಬ್ರದರ್? ಅಂದರೆ ವೀಕ್ಷಕರಿಗೆ ಹೇಳಬೇಕಲ್ಲ ಬ್ರದರ್. ಅದೇ ಅದೇ ಮೂರು ಥರ ಬರೀತೀನಿ ನಾನು ಹಾಡು. ಒಂದು ಪಾಸ್ಟರ್ಸ್ ಮೆಸೇಜ್ ಕೊಡೋದು ನನ್ನ ಹೃದಯಕ್ಕೆ ಅದು ನಾಟ್ತಂದರೆ ಹಾಗೆ ನಾನು ಪ್ರೇಯರಲ್ಲಿ ಕೂತ್ಕೊಂಡಿರ್ತೀನಿ, ಆ ಮೆಸೇಜ್ ಕೇಳ್ಕೊಂತ ಪ್ರೇಯರ್. ಮೆಸೇಜಲ್ಲಿ ಒಂದು ಹಾಡು ಅದರಲ್ಲಿ. ಹೌದೌದು, ನಾನು ಒಬ್ಬರದ್ದು ಸೇವಕರದ್ದು ಆ ಥರ ಕೇಳಿದೆ ಅಂದರೆ ಆ ಮೆಸೇಜಿನ ಟಾಪಿಕ್ ಬಂದು ಲಾಸ್ಟಿಗೆ ಏನು ಬರುತ್ತೆ ನೋಡಿ ಫೈನಲ್, ಅದನ್ನ ಇಟ್ಕೊಂಡು ಒಂದು ಹಾಡು. ಸೊ ದೊಡ್ಡ ಕೃಪೆ ನಿಜವಾಗಿ. ಆ ಮೆಸೇಜ್ ಮುಗಿಯೋಷ್ಟರಲ್ಲಿನೇ ನಾನು ಆ ಮೆಸೇಜ್ ಯಾವ ಟಾಪಿಕಿಂದ ಮಾತಾಡ್ತಾರೋ ಅದ್ರ ಮೇಲೆ ಒಂದು ಹಾಡು ಬರೆದ್ಬಿಟ್ಟು ನಾನು ಹಾಗೆ ಹಾಡ್ತೀನಿ. ಇದೊಂದು ಕೃಪೆ ಇದೆ. ಇನ್ನೊಂದು, ನನ್ನ ಜೀವಿತದಲ್ಲಿ ಈಗ ನನ್ನ ಜೀವಿತದಲ್ಲಿ ಏನು ಘಟನೆ ನಡೆಯುತ್ತೋ ಅದನ್ನು ನಾನು ಹಾಡಿನ ರೂಪದಲ್ಲಿ ಬರೀತೀನಿ. ಬರೀತೀರಾ? ಫಸ್ಟ್ ಬರೀತೀರಾ? ಅವ ಹಾಡಾಗಿ ಜೀವಿತದಲ್ಲಿ ನಡೆಯುವ ಘಟನೆಗಳು ಅಲ್ಲೇ ಬರೆದು ಅದು ಅಟ್ಟ ಟ್ಯೂನ್ ಆಗಿ ಬಂದ್ಬಿಡುತ್ತೆ. ಆ ಟ್ಯೂನ್ ವಿತ್ ಟ್ಯೂನಲ್ಲೇ ಬಂದ್ಬಿಡುತ್ತೆ ಲಿರಿಕ್ಸ್. ಓಕೆ, ರಾಗವಾಗಿ ಬಂದ್ಬಿಡುತ್ತೆ ರಾಗದಲ್ಲಿ. ಹಾಂ, ಆಮೇಲೆ ಆಮೇಲೆ ಇದು ತುಂಬ ಪ್ರಾರ್ಥನೆಗೆ ಕೂತ್ಕೊಂಡಿರುವಾಗ ದೇವರು ಕೊಡ್ತಾರೆ ಹಾಡುಗಳನ್ನು ಕೊಡ್ತಾರೆ ವಿತ್ ಟ್ಯೂನ್. ಮೂರು ರೀತಿಯಾಗಿ ಬರೀತೀವಿ. ಒಂದು ಪ್ರಾರ್ಥನೆಯಲ್ಲಿ ಕೂತ್ಕೊಂಡಿರುವಾಗ, ಒಂದು ನನ್ನ ಜೀವಿತದಲ್ಲಿ ನಡೆಯುವ ಘಟನೆ ಮೂಲಕ, ಇನ್ನೊಂದು ನಾನು ಹೋಗಿರುವಂತಹ ಸೇವೆಯ ಕಾರ್ಯದಲ್ಲಿ ಆ ಪಾಸ್ಟರ್ಸ್ಗಳು ಕೊಡುವಂಥ ಮೆಸೇಜ್ಗಳು ನನ್ನ ಹೃದಯಕ್ಕೆ ನಾಟಿದರೆ. ಈಗ ಒಂದಿನ ನಾನು ಪಾಸ್ಟರ್ ಆತರ್ಪಾಲ್ ಅವರ ಶ್ಯಾಮ್ಸನ್ ಆತರ್ಪಾಲ್ ಅವರ ಸಂಗಡ ನಾನು ಇದಕ್ಕೆ ಹೂವಿನ ಹಡಗಲಿಗೆ ಹೋಗಿದ್ದೆ. ಹೂವಿನ ಹಡಗಲಿನ ಹೋದಾಗ ಅವರು ಒಂದು ಮಾತಾಡಿದರು, ಕಷ್ಟ ಬರೋದು ನಮ್ಮ ಒಳ್ಳೆಯದಕ್ಕಾಗಿ, ನಮಗೆ ಕಷ್ಟ ಬಂದರೆ ಅದರಿಂದ ಆಶೀರ್ವಾದ ಇದೆ ಅಂತ. ಅದನ್ನೇ ತೆಗೆದುಕೊಂಡು ಹಾಡಿನ ರೂಪವನ್ನೆಲ್ಲ ಹಾಗೆ ಹಾಡನ್ನ ಮಾಡ್ಕೊಂಡ್ಬಿಟ್ಟೆ. ಆದರೆ ನೀವು ಹೇಳಿದ್ರಿ ಈಗಿನ ಕಾಲದಲ್ಲಿ 200,000 1,00,000 ಅದೆಲ್ಲ ಹಾಕಿ ಮಾಡ್ತಾರಂತೆ. ಮಾಡ್ತಾರೆ ಏಕೆ ಅವರವರು ಇದ್ರ ಮೇಲೆ. ಬಟ್ ನನಗೆ ಬಂದಂಥ ಕೃಪೆ ಏನಂದರೆ, ನನಗೆ ಕೊಟ್ಟಂಥ ಒಂದು ಸೇವೆಯ ಹಾದಿ ಹೆಂಗಂದರೆ, ಯಾರು ಬರ್ತಾರಂತ ಗೊತ್ತಿರಲ್ಲ. ಒಬ್ಬರು ಬ್ರದರ್ ಫೋನ್ ಮಾಡ್ತಾರೆ, ಬ್ರದರ್ ನಾನು ನಿಮ್ಮ ಸಿಡಿಗೆ ಹೆಲ್ಪ್ ಮಾಡ್ತೀನಿ ಅಂತ ನನಗೆ ಪ್ರೇರಣೆ ಆಗಿದೆ, ತಗೊಳ್ಳಿ ಈ ಕಾಣಿಕೆ ನೀವು ಸಿಡಿ ಮಾಡಿ ಅಂತ. ಸ್ತೋತ್ರ. ಈ 9 ವ್ಯಾಲಿ ಮಾಡಿದ್ದೀನಿ ಅಂದ್ರೂ ನನ್ನ ಕೈಯಿಂದ ಒಂದು ರೂಪಾಯಿ ಹಾಕಿಲ್ಲ. ಹಾಗೆ ದೇವರು ತುಂಬ ಅದ್ಭುತವಾಗಿ ನಡ್ಸ್ಕೊಂಡು ಹೋಗ್ತಾರೆ. ಇದೊಂದು ದೇವರ ಕೃಪೆ. ಇನ್ನು ಎಲ್ಲಿ ತನಕ ನಡ್ಸ್ಕೊಂಡು ಹೋಗ್ತಾರೋ ಆತನ ಚಿತ್ತ. ಆದರೆ ನಿಜವಾಗಿ ದೇವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನೂ ಇಲ್ಲದಂಥ ನನ್ನ ಬಾಳಲ್ಲಿ ಇವತ್ತಿನ ದಿನ ಈ 9 ವ್ಯಾಲ್ಯೂಮ್ ತನಕ ನಡೆಸಿದಾರಂದರೆ ದೇವರು ಖಂಡಿತವಾಗಿ ಆತನ ಕೃಪೆಯಾಗಿ ಆತನಿಲ್ಲದೆ ಬದುಕೋದಕ್ಕೆ ಸಾಧ್ಯ. ನಿಜವಾದ ಆತನಿಲ್ಲದೆ ನಾನು ಏನು ಮಾಡೋದಕ್ಕೂ ಆಗೋದಿಲ್ಲ. ಒಂದು ಹಾಡು ಈ ರೀತಿಯಾಗಿ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳೋದಕ್ಕಾಗಿ ಈ ರೀತಿ ಬರೆದಿದ್ದೇನೆ. ದೇವಾ ಏ
ಕರುಣಿಸು ನನ್ನನ್ನು ಕರುಣಿಸು ನೀನಿಲ್ಲದೆ ಬದುಕಿಲ್ಲಯ್ಯ ನೀನಿಲ್ಲದೆ ಈ ಜೀವವಿಲ್ಲ ಅದ್ಭುತಗಳನ್ನು ನೆನಪು ಮಾಡಿಕೊಂಡು ಹಾಡುಗಳನ್ನು ಬರೆದಿರ್ತೀನಿ. ಒಂದಿನ ನಾನು ಗ್ರೌಂಡ್ ಮೀಟಿಂಗಿಗೆ ಬೆಳಗಾಮಲ್ಲಿ ಗೋಕಾಕ್ ತಾಲೂಕಿಗೆ ನಾನು ಹೋಗಿರುವಾಗ ಕೆಲವೊಂದು ಹಾಡುಗಳು ನಾನು ಮೆಸೇಜ್ ಕೇಳಕಂತಾನೆ ಬರೀತೀನಿ ಅಂತ ಹೇಳಿದೆ. ಅಲ್ಲಿ ಆ ಪಾಸ್ಟ್ರು ಏನು ಮಾತಾಡ್ತಿದ್ರಂದರೆ 12 ವರ್ಷದ ರಕ್ತ ಕುಸುಮ ರೋಗಿಯ ಬಗ್ಗೆ ಫಸ್ಟ್ನೇ ದಿನ ಮಾತಾಡಿ, ಸೆಕೆಂಡ್ನೇ ದಿನ 18 ವರ್ಷದ ನಡುಬಗ್ಗಿದ ಸ್ತ್ರೀಯನ್ನು ದೇವರು ಮುಟ್ಟಿ ವಾಸಿ ಮಾಡ್ತಾರೆ ಅದರ ಬಗ್ಗೆ ಮಾತಾಡಿ, ಮೂರನೇ ದಿನ 38 ವರ್ಷದ ಮೈ ಒಣಗಿದ ರೋಗಿಯನ್ನು ದೇವರು ಒಂದು ಹೊಸ ಚರ್ಮ ಬರೋ ಹಾಗೆ ಅವನನ್ನು ಬ್ಲೆಸ್ ಮಾಡಿ ಆಶೀರ್ವದಿಸಿ. ಸೊ ಅದನ್ನು ನೆನಪು ಮಾಡಿಕೊಂಡು ನಾನು ಅಲ್ಲೇ ಆ ಗ್ರೌಂಡಲ್ಲೇ ಮೀಟಿಂಗ್ ಆ ಗ್ರೌಂಡಲ್ಲೇ ಆ ಹಾಡು ಬರೆದು ಹಾಡಿದೆ. ಅಲ್ಲಿ ಅನೇಕ ಕುಷ್ಠರೋಗಿಯವರು, ಅನೇಕ ಚರ್ಮದ ರೋಗ, ಯಾರಿಗೆ ಹೇಳ್ಕೊಳ್ಳೋಕ್ಕಾಗದೇ ಇರುವಂಥ ರೋಗಗಳು ಆ ಹಾಡಲ್ಲಿ, ನಿಜವಾಗಿ ಹೇಳ್ತಾ ಇದ್ದೀನಿ, ಆ ಹಾಡಲ್ಲಿ ಎಲ್ಲರಿಗೂ ಹೀಲಾಯಿತು. ಸ್ತೋತ್ರ. ಎಷ್ಟೋ ಜನ ಬಂದು ಸಾಕ್ಷಿಯನ್ನು ಕೊಟ್ಟರು. ಆ ಹಾಡು 9ನೇ ವ್ಯಾಲಿಮಲ್ಲಿದೆ. ಏನಿದೆ ಅಂದರೆ ಅದು ಓ ಕರುಣಾಮಯ ಓ ದಯ ಸಾಗರ ನಿನ್ನ ದಯೆಯು ಬೇಕು ನನಗೆ ನಿನ್ನ ಕೃಪೆ ಸಾಕು ನನಗೆ ಅದ್ಭುತ ಸ್ವರೂಪನೇ ಆಲೋಚನಾ ಕರ್ತನೇ ಅದ್ಭುತ ಸ್ವರೂಪನೇ ಆಲೋಚನಾ ಕರ್ತನೇ ಓ ಕರುಣಾಮಯ ಓ ದಯ ಸಾಗರ. ಈ ಹಾಡು ಹಾಗೆ ಹಾಡ್ತಾ ಇರುವಾಗ್ಲೇನೆ ಎಷ್ಟೋ ರೋಗಗಳು ಬಿಡುಗಡೆ ಆಯ್ತು. ಹಾಗೆ ಕೆಲವೊಂದು ನಿಜ ಜೀವಿತದಲ್ಲಿ ನಡೆಯುವಾಗ ಬರೀತೀನಿ, ಕೆಲವೊಂದು ಆ ಸ್ಟೇಜ್ ಮೇಲೇ ಬರೀತೀನಿ, ಕೆಲವೊಂದು ಪ್ರಯಾಣದಲ್ಲಿ ಬರೀತೀನಿ, ಕೆಲವೊಂದು ಒಂಟಿಯಾಗಿರುವಾಗ ಬರೀತೀನಿ, ಕೆಲವೊಂದು ಬೈಬಲ್ ಓದ್ಕೊತಾನೆ ಬರೀತೀನಿ. ಹಾಗೆ ನನ್ನ ಜೀವನದಲ್ಲಿ ಈ ಹಾಡಿನ ಒಂದು ಏನದು ಅದು ದೇವರ ಕೃಪೆನೇ. ಹಾಗೆ ದೇವರು ನನ್ನ ಮೇಲೆ ಅದ್ಭುತ ಬದಲ, ಯಾಕಂದರೆ ಇದು ಎಲ್ಲರಿಗೂ ಸಿಗೋದಿಲ್ಲ ಬದರ ಈ ಥರ. ನಿಜವಾಗಿ ದೇವರ ಒಂದು ಸ್ಪೆಷಲ್ ದಯ ಅಂತ ಹೇಳ್ಬೋದು ನಿಮ್ಮ ಮೇಲೆ. ಅಲ್ಲ, ಕೆಲವು ಜನ ಅಂದರೆ ಹೇಳಿದೆ ಅಲ್ಲ, ಹಾಡುಗಳನ್ನು ಬರೀತಾರೆ, ತುಂಬ ಆಸೆ ಇರ್ತದೆ ಹಾಡುಗಳು. ನಾನು ನೆನೆಸ್ತೇನೆ, ತುಂಬ ಮೊದಲು ಎಷ್ಟು ಟೆಕ್ನಾಲಜಿ ಇರಲಿಲ್ಲ. ನೀವು ಹೇಳಿದ್ರಿ ನೀವು ಬೆಂಗಳೂರಲ್ಲಿ ರೆಕಾರ್ಡಿಂಗ್ ಮಾಡಿದ್ರಿ, ಹಾಗೆ ಮೊದಲೆಲ್ಲ ಹಾಗೆ ಇರಲಿಲ್ಲ ಅಲ್ವ. ಎಲ್ಲ ಹಾಡುಗಳು ಬುಕ್ಕಲ್ಲಿ ಬರೆದು ಸಪೋರ್ಟ್ ಮಾಡೋರು ಇಲ್ಲ ಯಾರು. ಒಂದು ಸಿ ಡಿ ಮಾಡಬೇಕಂತ ಆಸೆ ಇದೆ, ಫಂಡಿನ ಪ್ರಾಬ್ಲಮ್. ಈಗಂತೂ
ಆವಾಗ 12 ಅಂತ ಮಾಡೋರು ಇಲ್ಲಿ ಇದ್ರೆ ನಮ್ಮ ಊರಲ್ಲಿ ಅವೈಲೇಬಲ್ ಇದ್ರೆ ನಾವು ಮಾಡ್ಬೋದು. ಈಗ ಕೆಲ ಜನ ಮೊನ್ನೆ ಬರೋದ್ ನಾನು ತಗೊಂಡೆ ಅವರು ಆವಾಗ 2002 ಆವಾಗಲೇ 125,000 ಖರ್ಚು ಮಾಡಿಬಿಟ್ಟಿದ್ದಾರೆ. ಇವಾಗ ಇವಾಗದ್ದು ಆವಾಗ ನನ್ನ ಲೆಕ್ಕದಲ್ಲಿ 2 CD ಮಾಡ್ಬೋದು ಅಂದರೆ ಒಂಥರ ಮೋಸ ಆಯ್ತು ಅವರಿಗೆ. ಒಂದು ಕಡೆ ಹೋಗಿ ಸರಿಯಾಗಿ ಅವರಿಗೆ ಯಾರು ಒಂದು ಕರೆಕ್ಟ್ ಗೈಡೆನ್ಸ್ ಮಾಡಲಿಲ್ಲ. ಆ ಥರ ಮೊನ್ನೆ ಸೊಬ್ಬರ ಹತ್ರ ಮಾತಾಡೋಕೆ ಈಗ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೊಡ್ತಾರೆ, ಅದನ್ನು ಬಿಡಿಸಿ ವಾಪಸ್ ತರಲಿಕ್ಕೆ ಹಣ ಇರೋದಿಲ್ಲ ಅಂತ ಪರಿಸ್ಥಿತಿ ನಮ್ಮ ಕೆಲ ಜನ ಹತ್ರ ಇದೆ. ನಾನು ಯಾಕೆಂದರೆ ನಾನು ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗ ಈ CD ಬಗ್ಗೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಎಲ್ಲ ಕಡೆ ಅಲ್ದಾಡಿದ್ದೀನಿ. ಆದರೆ ನನಗೊಂದು ಆಸೆ, ಕನ್ನಡದಲ್ಲಿ ಇನ್ನು ತುಂಬ ಆರಾಧನೆಯ ಸಾಂಗ್ಗಳು ಬರಬೇಕು. ಕನ್ನಡದಲ್ಲಿ ಅನೇಕ ಯೌವನಸ್ಥರು ದೇವರಿಗಾಗಿ ಎದ್ದೇಳ್ಬೇಕು ಅಂತ ಆಸೆ ಇದೆ. ಸುಮಾರು ಒಂದು 10 CD ನಾನು ಎನ್ಕರೇಜ್ ಮಾಡಿದ್ದೀನಿ ಹೊರಗಡೆಯಿಂದ ಬರೋ ಬೇರೆ ಬೇರೆ ಬರೋರನ್ನು. ನಮ್ಮ ನಂಬಿಕೆ ಹೆಜ್ಜೆ ಬಿಟ್ಟು ಬೇರೆ CD ಅವರಿಗೆಲ್ಲ ನಾನು ಸ್ಟುಡಿಯೋಗೆಲ್ಲ ಕರ್ಕೊಂಡೋಗಿ ಅವರಿಗೆಲ್ಲ ಮಾರ್ಗದರ್ಶನ ಮಾಡಿ. ಪಾಪ ಅವ್ರಿಗೆ ಫಸ್ಟ್ ಟ್ರಾಕ್ ಮ್ಯೂಸಿಕ್ ಹಾಡಕ್ಕೆ ಬರೋದಿಲ್ಲ ಸ್ಟಾರ್ಟಿಂಗ್, ಯಾಕಂದ್ರೆ ನಾವು ಅದೆಲ್ಲ ಅನುಭವ ಪಟ್ಟಿದ್ದೀವಿ. ಅವರಿಗೆಲ್ಲ ನಾವು ಟ್ರಾಕ್ ಮ್ಯೂಸಿಕ್ ಎಲ್ಲ ಹಾಡಿ ಒಂದು CD ಮಾಡೋ ತನಕ ಅವ್ರ ಜೊತೆ ಇದ್ದು ಅವ್ರನ್ನ ಎನ್ಕರೇಜ್ ಮಾಡಿ. ಯಾಕೆಂದ್ರೆ ಇದು ದೇವರ ರಾಜ್ಯ, ದೇವರ ರಾಜ್ಯಕ್ಕೆ ಎಷ್ಟೋ ಯೌವನಸ್ತ್ರೀನು ಬೇಕಾಗಿದೆ, ಹೊಸ ಹೊಸ ಈ ಟ್ಯಾಲೆಂಟ್ ಇರೋಂತ ಸಂತತಿ ದೇವರಿಗಾಗಿ ಬೇಕಾಗಿದೆ. ಅದಕ್ಕಾಗಿ ನಾನು ಸುಮಾರು ಒಂದು 10 CD ಪರಲೋಕದ ನಂಬಿಕೆ, ಅಂತರ್ಯ ಉಕ್ಕುತ್ತಿದೆ, ಕರುಣಾ ಸಾಗರ, ಆಮೇಲೆ ಬದುಕಿಸುವ ಆತ್ಮ, ಆಮೇಲೆ ಒಂದು ತಮಿಳು CD ಉಮ್ಮಯ್ಯ ನಂಬಿ ಒಂದೆ ನೇಸಯ್ಯ ಅನ್ನೋ ಒಂದು CD, ಆಮೇಲೆ ನನ್ನ ದೇವರಿ ಅನ್ನೋ ಒಂದು CD ಸುಮಾರು ಈಗ ಇಷ್ಟು ನೆನಪಾಗ್ತಾ ಇದೆ. ಆ CDಗಳಿಗೆಲ್ಲ ನಾನು ಎನ್ಕರೇಜ್ ಮಾಡಿದೆ. ಯಾಕೆ ಹೇಳ್ತಾ ಇದ್ದೀನಂದರೆ ಯೇಸು ಕ್ರಿಸ್ತನಿಗಾಗಿ ಎಷ್ಟು ಹಾಡುಗಳು ವರ್ಣಿಸಿ ಹಾಡಿದರೂ ಅದು ಸಾಲದು, ಆತನು ಎಷ್ಟು ಹೊಗಳಿ ಹಾಡಿದ್ರೂ ಸಾಲದು. ಅದಕ್ಕೆ ಒಂದು ಹಾಡು ಬರೆದಿದ್ದೀನಿ, ಏನಂದರೆ ಹೇಗೆಂದೂ ವರ್ಣಿಸಲಿ ನಿನ್ನ ಪ್ರೀತಿಗೆ ಎಂಬುದಾಗಿ. ಅದು ಹಾಡನ್ನು ಹಾಡಕ್ಕೆ ಇಷ್ಟಪಡ್ತೀನಿ. ಹೇಗೆಂದು ವರ್ಣಿಸಲಿ ಯೇಸಯ್ಯ ನಿನ್ ಪ್ರೀತಿಗೆ, ಹೇಗೆಂದು ವರ್ಣಿಸಲಿ. ಸ್ತುತಿ ಮಾಡಿ ಆರಾಧಿಸುವೆ, ಸ್ತೋತ್ರ ಹೇಳಿ ಘನಪಡಿಸುವೆ. ಹೇಗೆಂದು ವರ್ಣಿಸಲಿ ಯೇಸಯ್ಯ ನಿನ್ ಪ್ರೀತಿಗೆ, ಹೇಗೆಂದು ವರ್ಣಿಸಲಿ. ಸ್ತುತಿ ಮಾಡಿ ಆರಾಧಿಸುವೆ, ಸ್ತೋತ್ರ ಹೇಳಿ ಘನಪಡಿಸುವೆ. ಸ್ತುತಿ ಮಾಡಿ ಆತನ ಏನು ವರ್ಣಿಸಿದ್ರು ಇನ್ನು ವರ್ಣಿಸುತ್ತಾನೆ ಇರು, ಯಾಕಂದ್ರೆ ನಮ್ಮ ದೇವರು ನಮ್ಮ ಅನುದಿನದ ಭಾರವನ್ನು ಹೊತ್ಕೊಂಡು ಎಲ್ಲ ನಮಗಾಗಿ ತ್ಯಾಗ ಮಾಡಿ ನಮಗಾಗಿ ಆತನು ಪ್ರಾಣ ಕೊಟ್ಟು ನಮಗೆ ಪರಲೋಕಕ್ಕೆ ದಾರಿ ಮಾಡಿಕೊಟ್ಟ ದೇವರಿಗೆ ನಾವು ಎಷ್ಟು ಸ್ತುತಿ ಮಾಡಿದ್ರು ಕಡಿಮೆ ಕಡಿಮೆ ಕಡಿಮೆ. ಆತನ ಅದ್ಭುತಗಳು ನಿಜವಾಗಿ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜೀವಿತ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ. ಖಂಡಿತ. ಇದು ನನ್ನ ಹಾಡಲ್ಲಿ ಒಂದು ಸಣ್ಣ ವಿರಾಮ, ಅನೇಕ ವಿಷಯಗಳನ್ನು ಹೊತ್ತು ತಿರುಗಿ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿ ತನಕ ವೀಕ್ಷಿಸ್ತಾ ಇರಿ ಆಸ್ರಿ TV.